Garsantada, Kaitatada, Desantada. DKC Kumaro, Siddaramaiah, election kosa dudak bitidare. Ar namanna kelavarilla. ಇರೋರು ನಡೀತಾ ಇದೆ ಬಡವರು ಏನ್ ಮಾಡಣ ಏನ್ ಸರ್ ಇದು ಗಂಡಸರಿಗೆ ಅವಮಾನ ಮಾಡ್ಬಿಟ್ಬಿಟ್ರು ಅಮ್ಮ ತಾಯಿ ಅಮ್ಮ ತಾಯಿ ಅಂತಂದ್ರ ಕುರ್ಕಾ ಡೈಲಿ ಕಟ್ತಾನೆ ಜನ ಮೊದ್ಲೇ ಒಂದಷ್ಟು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ತತ್ತರಿಸೋಗಿದ್ರು ಈಗ ಮತ್ತೆ ನಿನ್ನೆಯಿಂದ ಒಂದಷ್ಟು ದಿನಬಳಕೆ ಐಟಮ್ ಆಗಿರ್ಬೋದು ಹಾಲು ಮೊಸರು ಮತ್ತೆ ಊಟ ತಿಂಡಿಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಹೋಟೆಲ್ ಫುಡ್ಸ್ ಇದರಿಂದ ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಬಡವರಿಗೆ ಎಷ್ಟು ಪ್ರಾಬ್ಲಮ್ ಆಗ್ಬೋದು ನಿಮ್ಮ ವರ್ಗದವ್ರಿಗೂ ಮತ್ತು ಬಡವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ತೊಂದರೆ ಆಗ್ತದೆ ಇರೋರು ಬಂದು ಏನೋ ತಿನ್ಕೊಂಡು ಕುಡ್ಕೊಂಡು ಹೋಗ್ಬಿಡ್ತಾರೆ ಮಧ್ಯಮ ವರ್ಗದವರು ಬಡವ್ರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಇದೆಲ್ಲ ಈ ಥರ ಸರ್ಕಾರ ಐಟಮ್ ಎಲ್ಲ ಬೆಲೆ ಜಾಸ್ತಿ ಮಾಡ್ತಾರೆ ಏನು ಹೇಳೋಕ್ಕಾಗಲ್ಲ ಪ್ರಕೃತಿ ಇವಾಗ ಮಳೆ ಬೆಳೆಗಳೆಲ್ಲ ಹೊಟ್ಟೋಯ್ತು ಸರ್ಕಾರದ ಬಗ್ಗೆ ರಾಜಕೀಯವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಬೆಲೆ ಕೂಡ ಹಂಗೆ ಆಗ್ತಾ ಇದೆ ಈಗ ಸರ್ಕಾರ ಏನು ಐದು ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟಿದೆ ಈ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ ಯಾವುದು ಐದು ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಸರ್ಕಾರ ಈ ಐದು ಗ್ಯಾರಂಟಿಗಳ ಬಗ್ಗೆ ಏನು ಅನ್ಸುತ್ತೆ ಸ್ಟಾರ್ಟಿಂಗ್ ಹೇಳಿದ್ದೆ ಒಂದು ಇವಾಗ ಮಾಡ್ತಾರೆ ಆ ಕಾರ್ಡ್ ಬೇಕು ಈ ಕಾರ್ಡ್ ಬೇಕು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಅವ್ರು ಮಾತ್ರ ಅಂತ ಹೇಳಿದ್ರು ಆವಾಗ ಯಾವುದದು ಗೃಹ ಏನದು ಏನು ಜ್ಯೋತಿ ಅದು 2000 ಎಲ್ಲರ ಮನೆಗೂ ಹಂಚಿದ್ರು ಅದರಿಂದ ಓಟ್ ತೊಗೊಂಡು ಗೆದ್ದರು ಇವಾಗ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಅಂತ ಹೇಳ್ತಾರೆ ನೋಡೋಣ ಮುಂದಕ್ಕೆ ಏನಾಗ್ತದೆ ನೋಡೋಣ ಈ ಬೆಲೆ ಏರಿಕೆ ಬಗ್ಗೆ ಹಂಗಿದ್ರೆ ಸರ್ಕಾರಕ್ಕೂ ಬೆಲೆ ಏರಿಕೆಗೆ ಏನು ಸಂಬಂಧ ಇಲ್ಲ ಸರ್ಕಾರಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ ಜನರೇಷನ್ ಚೇಂಜ್ ಆಗ್ತದೆ ಇವಾಗ ಮಳೆಗಳು ಬಂದು ಎಷ್ಟೋ ಬೆಳೆಗಳು ಹಾಳ ಲಾಸ್ ಆಗಿದೆ ರೈತರು ಕಷ್ಟದಲ್ಲಿದ್ದಾರೆ ಅವ್ರಿಗೂ ಏನಾದರೂ ಒಂದು ಆಗಬೇಕಲ್ವಾ ಬಡವ್ರಿಗೂ ಮಧ್ಯಮ ವರ್ಗದವ್ರಿಗೂ ಇದೆ ಇರೋರ್ಗೆ ಹೆಂಗೋ ನಡ್ಕೊಂಡು ಹೋಗ್ಬಿಡ್ತದೆ ಮಧ್ಯಮ ವರ್ಗದವ್ರು ಕೆಳಗೆ ಇರೋರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅನಾನುಕೂಲ ಆಗ್ತದೆ ಸ್ವಲ್ಪ ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ MP ಎಲೆಕ್ಷನ್ ಬರ್ತಾ ಇದೆ ಮುಂದಿನ ಬಾರಿ ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ಸೆಂಟ್ರಲ್ಲಿ ಅಂತ ಅದು ನಾನು ಇವ್ರನ್ನ ಕೇಳ್ತೇನೆ ಮುಂದಿನ ಬಾರಿ ನಿಮ್ಮ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಮೋದಿ ಸರ್ ಯಾಕೆ ಸರ್ ಮೋದಿ ಅವರು ಇವತ್ತು ವರ್ಲ್ಡ್ ಇದರಲ್ಲೇ ಒಳ್ಳೆ ಹೆಸರು ತಂದುಕೊಟ್ಟಾರೆ ಇದಕ್ಕೆ ಮುಂಚೆ 70 ವರ್ಷ ದೇಶ ಆಡಿದವರು ಕೆಳಗಡೆನಿದ್ವು ಯಾರು ನಮ್ಮನ್ನು ಬೆಗ್ಗರ್ಸ್ ಅಂತಂದ್ರು ಕೈ ಚಾಚೋದ ದೇಶ ಅಂತಂದ್ರು ಇವತ್ತು ಆ ಥರ ಕೈ ಚಾಚೋ ಥರ ಇಕ್ಕಿಲ್ಲ ಎಲ್ಲ ಒಂದು ಇದನ್ನು ನಮ್ಮ ದೇಶದಲ್ಲೇ ಉಡ್ಬತ್ತಿ ಮಾಡ್ತಾಯಿದ್ದಾರೆ ಮುಂದುವರಿಯುತ್ತಾ ಇದೆ ಇನ್ನೊಂದು 5 ವರ್ಷ ಕೊಟ್ಟರೆ ಅವ್ರಿಗೆ 70 ವರ್ಷ ಕೊಟ್ಟಿದ್ವು ಇವ್ರಿಗೆ ಇನ್ನೊಂದು 5 ವರ್ಷ ಕೊಟ್ಟರೆ ನಮ್ಮ ದೇಶ ಇನ್ನೂ ಬೆಳೀಬೋದು ಮೋದಿ ಅವ್ರು ಬಂದ ಮೇಲೆ ಇಂಡಿಯಾದಲ್ಲಿ ಡೆವಲಪ್ ಆಗಿದೆ ಅಂತ ಹೌದು ಸರ್ ಹೌದು ಅದು ಮುಂಚೆ ಎಲ್ಲಿ ಇಲ್ಲ ಸರ್ ಯಾರು ನಮ್ಮನ್ನು ಕೇಳೋರಿಲ್ಲ ನಮ್ಮನ್ನು ಇಂಡಿಯಾ ಇದೆಯಾ ಇಲ್ವಂದ್ರೂ ಯಾರಿಗೂ ಗೊತ್ತಿರಲಿಲ್ಲ ಅಮ್ಮ ತಾಯಿ ಅಂತಾದ್ರೆ ಇವಾಗ ಯಾರೂ ಇಲ್ಲ ನಮ್ಮದು ನಾವೇ ನೋಡ್ಕೊಳ್ತಾಯಿದ್ವಿ 1 ರೂಪಾಯಿ ಆದ್ರೂ ಇನ್ನೂ 2 ರೂಪಾಯಿ ಆದ್ರೂ ತಿನ್ಕೊಂಡು ನಮ್ಮ ಜೀವನ ನಾವೇ ನಡೀತಾ ಇದ್ವಿ ಒಂದು 4 ಆನೆ ಜಾಸ್ತಿ ಆಗಿರ್ಬೋದು 4 ಆನೆ ಕಮ್ಮಿ ಆಗಿ ಮುಂದಿನ ಬಾರಿನೂ ಮೋದಿಯವರೇ ಪ್ರಧಾನಮಂತ್ರಿ ಆಗಿ ಹೌದು ಸರ್ ಆದರೆ ತುಂಬ ಒಳ್ಳೆಯದೇ ಈಗ ಒಂದೊಂದೇ ಬೆಲೆ ಕೂಡ ಏರಿಕೆ ಆಗ್ತಿದೆ ನಿನ್ನೆ ನೋಡಿದಂಗೆ ಒಂದಷ್ಟು ಪದಾರ್ಥಗಳ ಬೆಲೆ ಏರಿಕೆ ಆಗಿದೆ ಹಾಲು ಮೊಸರು ಮತ್ತು ಹೋಟೆಲ್ ತಿಂಡಿಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಸರ್ ಇವರು ಆಶ್ವಾಸನೆ ಕೊಟ್ಟಿದ್ದರಲ್ಲಿ ಅದನ್ನು ನೆರವೇರಿಸ್ಕೊಂಡ್ರೆ ಸಾಕು DKC ಕುಮಾರು ಸಿದ್ದರಾಮಯ್ಯವರು ಎಲೆಕ್ಷನ್ಗೋಸ್ಕರ ದುಡ್ಡು ಹಾಕಿಬಿಟ್ಟಿದ್ದಾರೆ ಅದು ಬೇರೆ ಹಂಚ್ಕೋಬೇಕು ಆ ಇದರಲ್ಲೇ ಸಾಕು 200 ಯೂನಿಟ್ ಕೊಡ್ತೀನಿ ಅಂದರು 200 ಯೂನಿಟ್ ಹೆಂಗೆ ಇವಾಗ ತಮಿಳ್ನಾಡಿನಲ್ಲಿ 100 ಯೂನಿಟ್ ಅಂತಾನೆ 100 ಯೂನಿಟ್ ಮೇಲೆ ಬರೋದಕ್ಕೆ ಬಿಲ್ ಹಾಕ್ತಾನೆ 100ನ ಲೆಸ್ ಮಾಡ್ತಾನೆ ಅದೇ ಥರ ಇವ್ರು ಮಾಡಬೇಕಲ್ಲ ಗೋಲಕ್ಷ್ಮಿ ನಿನಗೆ BPL ಕಾರ್ಡಲ್ಲಿ ಯಾವುದೊಂದು ಯಾರಿಗೂ ಏನೂ ಲಿಂಕ್ ಮಾಡಿಲ್ಲ ನಿನಗೂ ಫ್ರೀ ನನಗೂ ಫ್ರೀ ನಿನಗೂ 2000 ಹೆಣ್ಮಕ್ಳಿಗೆ ಎಲ್ಲರಿಗೂ ತಾಯಿಂದರಿಗೆ 2000 ಅಂತ ತಾಯಿಂದ್ರೆ ಇಲ್ಲ ಯಜಮಾನಿ ಇಲ್ಲ ಯಜಮಾನ ಇಲ್ಲ ಎಲ್ಲರಿಗೂ ಕೊಡ್ತೀನಂದ ಕರೆಂಟು ಎಲ್ಲರಿಗೂ ಕೊಡ್ತೀನಂದ 200 ಯೂನಿಟ್ ಯಾವುದನ್ನು ನೆರವೇರಿಸಿದ್ದಾರೆ ಬೆಲೆ ವಾಸಿಯ ಹತ್ತಿಸ್ಬಿಟ್ರು 8 ಆನೆ ಬೆಲೆ ಜಾಸ್ತಿ ಮಾಡ್ತಾರಂದ್ರೆ ಓ ಇದೇ ಜಾಸ್ತಿ ಆಯಿತು ಅಂದು ಗಲಾಟೆ ಮಾಡ್ತಾಯಿದ್ರು ಇವ್ರು 3 ರೂಪಾಯಿ ಮಾಡಿದ್ದಾರೆ 1/2 ಲೀಟ್ರ್ ತೊಗೊಂಡ್ರೆ 2 ರೂಪಾಯಿ ಜಾಸ್ತಿ ಆಗ್ತದೆ ಏನು ಲೆಕ್ಕ ಇದು
ಅದೇ ಏನಪ್ಪ ಅಂದರೆ ಮೆಜಾರಿಟಿ ಆಗೋಗಿದೆ, ಇನ್ನು ನಮ್ಮನ್ನು ಯಾರು ಅಲ್ಲಾಡಿಸೋದಿಲ್ಲ ಅನ್ನೋ ಧೈರ್ಯದಿಂದ ಅವ್ರು ಆಡಿದ್ದೆ ಆಟ ಆಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ತೊಂದರೆ ಸರ್. 2,000 ಕೊಟ್ಬಿಟ್ಟು ಯಜಮಾನಿಗೆ, ಯಜಮಾನ ಏನು ಮಾಡ್ತಾರೆ, ದುಡ್ಕೊಂಡು ಬರೋದು ಯಜಮಾನ. ಇವ್ರು ಸೋಕಿ ಮರೋದಕ್ಕೆ 2,000 ಕೊಟ್ಬಿಟ್ಟು ಬಸ್ ಫ್ರೀ ಅಂದ್ಬಿಟ್ಟು ಡೊಕೋಟಾ ಗಾಡಿಗಳು ಕೊಟ್ಬಿಟ್ಟು ಅಲ್ಲಲ್ಲಿ ಔಷಧಿ ಬಿದ್ದ್ಬಿಡ್ತಾರೆ. ಇನ್ನು ಬೆಳೆ ಜಾಸ್ತಿ ಆದ್ರೂ ನಾವು ತಗೊಳ್ಳೇಬೇಕಲ್ಲ ಮನೆಗೆ ವಸ್ತು ಅನ್ನೋದು. ಅಲ್ಲ ಮೊದಲೇ ಈಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ಗಳ ಬೆಲೆ ಬೆಲೆ ಜಾಸ್ತಿ ಆಗಿದೆ. 1,150 ರೂಪಾಯಿ ಸರ್ ಇವತ್ತು ಗ್ಯಾಸ್, 1,150 ರೂಪಾಯಿ. ಎಲ್ಲಿ ಹೋಗೋಣ? ಹೌದು ಈ ಕಷ್ಟನೇ ಸರ್. ಇವಾಗ ಇರೋರ್ಗೆ ನಡೀತಾ ಇದೆ, ಬಡವ್ರು ಏನು ಮಾಡೋಣ? 1,150 ರೂಪಾಯಿ ಕರೆಂಟ್ ಬಿಲ್ ಎಷ್ಟು ಗೊತ್ತೆ ಸರ್? 300-400 ರೂಪಾಯಿ ಬರೋದು ಇವತ್ತು. 1,800 ರೂಪಾಯಿ ಕಟ್ಟಿದ್ದೀನಿ ಬಿಲ್ಲು. ನಾವು ಸ್ವಂತ ಮನೆಯವ್ರು ಇರೋಲ್ಲ, ಬಾಡಿಗೆ ಮನೆಯಲ್ಲಿ ಇರೋರು. ಎಲ್ಲಿ ಹೋಗೋಣ, ಎಲ್ಲಿಂದ ಕಟ್ಟೋದು? ಎಲ್ಲ ಜಾಸ್ತಿ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಇವರು ಗ್ಯಾಸ್ಗೆ 500 ರೂಪಾಯಿ ಸಬ್ಸಿಡಿ ಕೊಟ್ಬಿಟ್ಟಿದ್ರೆ, ಇಷ್ಟು ಗ್ಯಾರಂಟಿ ಕೊಟ್ಟಿದ್ದಕ್ಕನ್ನ ಅದೊಂದು ಕೊಟ್ಬಿಟ್ಟಿದ್ರೆ ಜನ ಮೆಚ್ಕೊಂಡಿರೋರು ಅಲ್ವಾ? ಇಲ್ಲ ಇದು ಇಲ್ಲ ಜನ ಜೀವನ ಎಲ್ಲ. 160 ರೂಪಾಯಿ ಸರ್ ತಗೊಳಕ್ ಆಯ್ತದ ಬಡವರು? ಒಂದ್ ಕಡೆ ಇನ್ಕಮ್ ಜಾಸ್ತಿ ಇಲ್ಲ ಜನರಿಗೆ, ಒಂದ್ ಕಡೆ ಬೆಲೆ ಏರಿಕೆ ಜಾಸ್ತಿ, ಜನ ಜೀವನ ಎಷ್ಟು ಮಟ್ಟಕ್ಕೆ ಕಷ್ಟ ಆಗ್ಬೋದು ಅಂತ. ತುಂಬಾನೇ ಕಷ್ಟ ಸರ್ ಇವಾಗ. ನಂಗು ಅಂತಲ್ಲ, ಇರೋರ್ಗ್ ಮಾತ್ರ ಇವಾಗ ಇದು ಅಷ್ಟೇ, ತುಂಬಾ ಕಷ್ಟನೇ ಸರ್ ಎಲ್ರಿಗೂ ಅಷ್ಟೇ. ನೀವು ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತೀರ, ನಿಮ್ಗೆ ಸ್ಕೇಲ್ ಏನ ಜಾಸ್ತಿ ಮಾಡ್ತಾರ? ಸೆಂಟ್ರಲ್ನಲ್ಲಿ ಜಾಸ್ತಿ ಮಾಡಿದ್ರೆ ಸ್ಟೇಟ್ಗೆ ಮಾಡ್ತಾನೆ, ಸ್ಟೇಟಿಗೆ ಜಾಸ್ತಿ ಮಾಡಿದ್ರೆ ಸೆಂಟ್ರಲ್ಗೆ ಮಾಡ್ತಾನೆ. ಅವ್ರನ್ನಿಂದನೇ ನಮ್ಮ ದೇಶ ನಡೀತಾ ಇರೋದು. ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಸರ್, ಅವ್ರ ಬಗ್ಗೆ ಯಾರು ಸರ್ ಕೆಲವರಿದ್ದಾರೆ? ಅವ್ರು ಏನಾದರೂ 1 ರೂಪಾಯಿ ಜಾಸ್ತಿ ಸಂಬಳ ಕೇಳಿದ್ರೆ ಸ್ಟ್ರೈಕ್ ಮಾಡಬೇಕು, ಹೋರಾಟ ಮಾಡಬೇಕು, ಎಲ್ಲ ಮಾಡಬೇಕು. ಇವ್ರು ಏನೇ ಹೋರಾಟ ಇಲ್ಲದೇ ಅವರವರೇ ಜಂಪ್ ಮಾಡ್ಕೊತಾರೆ. ಯಾರು ದುಡ್ಡು? ನಮ್ಮ ಟ್ಯಾಕ್ಸ್ ದುಡ್ಡು, ನಾವು ಕಟ್ಟುವಂಥ ಇದು. ಡ್ರಿಂಕ್ಸ್ ಮಾರಿದ್ದಾರೆ ಸರ್ ಇವತ್ತು, 90% ಡ್ರಿಂಕ್ಸ್ ಮಾಡೋರಿದ್ದಾರೆ. ಏಕಾಏಕದಮ್ನಲ್ಲಿ 20% ನೀವು ಜಾಸ್ತಿ ಮಾಡ್ತಿದೆ, ಅವ್ರಿಗೇನಾದ್ರೆ ಬೆನಿಫಿಟ್ ಇದೆಯಾ? ಟ್ಯಾಕ್ಸ್ಗನ ಮನೆ ಟ್ಯಾಕ್ಸ್ಗನ ಡೈಲಿ ಟ್ಯಾಕ್ಸ್ ಕಟ್ಟೋದು ಕುರ್ಕುರೆ, ಅವ್ರಿಗೇನು ಬೆನಿಫಿಟ್ ಇದೆ? ಗೌರ್ಮೆಂಟಿಗೆ ಲಾಭ ಇದೆ ಅವರಿಂದ. ಅಲ್ಲ ಸರ್, ನಾನು ಅನ್ನೋದು ವರ್ಷಕ್ಕೊಂದ್ಸಲ ಟ್ಯಾಕ್ಸ್ ಕಟ್ತಾನೆ ಮನೆ ಅವನಿಗೆ, ಕುರ್ಕ ಡೈಲಿ ಕಟ್ತಾನೆ. ಅವನಿಗೇನಿದ್ದೀರ? ಯಜಮಾನಿ ಯಜಮಾನ, ಯಜಮಾನ ನೋಡಿ ಯಜಮಾನಿ ಬಂದ್ಲ, ಯಜಮಾನಿನ ನೋಡಿ ಯಜಮಾನ ಬಂದ. ಯಜಮಾನಿಗೆ ಕೊಟ್ಟಿರೋದು ಗಂಡನ್ನ ಕ್ಯಾರಿಡಸ್ ಆಗಿ ಕ್ಯಾರಿ ಇಲ್ಲದೆ ಹೋಗೋದಕ್ಕೆ ಮಾಡಿರೋದು. ಯಜಮಾನನ ಮತ್ತೆ ಕೇಳ್ತಾರ? ಆ ಗಂಡಸರಿಗೆ ಏನಿದೆ ಸಮಾಜದಲ್ಲಿ? ಗಂಡಸರಿಗೆ ಸಮಾಜದಲ್ಲಿ ಏನು ಬೆಲೆ ಸಿಗ್ತದೆ? ಬೆಳಗ್ಗೆ ಎದ್ದೇ ಹೋಗ್ತಾನೆ, ಕಷ್ಟಪಟ್ಟು ಜೀವನ ನಡೆಸ್ಬೇಕು ಅಂತಾನೆ, ತಂದು ಹಾಕಿದ್ರೆ 8 ಬೇಯಿಸಾಕ್ತಲ್ಲ, ಅವಳಿಗೆ ಬೆನಿಫಿಟ್ಟು. ಆಚೆ ಹೋಗಿ ದುಡ್ಕೊಂಡು ಬರೋ ಅವನಿಗೆ ಯಾವ ಬೆನಿಫಿಟ್ ಇಲ್ವಲ್ಲ ಅಷ್ಟೇ. ಗಂಡಸರಿಗೆ ಮಾಡಬೇಕಾಗಿತ್ತು. ಯಜಮಾನ ಯಜಮಾನಿ ಯಜಮಾನ, ಅಡುಗೆ ಮಾಡಿ ಹಾಕಿ ಮನೆಯಲ್ಲಿ ಕುಂತ್ಕೊಳ್ಳೋದು ಯಜಮಾನಿ, ಯಜಮಾನ ದುಡಿಯೋಕೆ ಹೋಗೋದು. ಏನು ಸರ್ ಇದು? ಗಂಡಸರಿಗೆ ಅವಮಾನ ಮಾಡಿಬಿಟ್ಬಿಟ್ರು. ಅವಮಾನ ಅವ್ನು ಕುಡ್ಕಾನೋ ಕುಡಿಯೋದಿಲ್ವೋ, ಜೀವನ ನಡೆಸ್ತಾನ, ಹೆಂಡತಿಗೆ ಭಯ ಬಿದ್ದ್ಕೊಂಡು ತೊಗೊಂಡು ಬಂದು ರೇಷನ್ ಹಾಕ್ತಾನ, ಎಲ್ಲಿಂದ ಹಾಕ್ತಾನೆ? ದುಡ್ಕೊಂಡು ಬಂದೆ. ಡೈಲಿ ಟ್ಯಾಕ್ಸ್ ಕಟ್ಟೋನು ಅದೇನೇ ಹೇಳೋದು ಕುಡ್ಕ ಗೌರ್ಮೆಂಟ್ಗೆ. ವರ್ಷಕ್ಕೊಂದ್ಸರಿ ಕಟ್ಟೋದು ಬಿಲ್ಡಿಂಗ್ ಓನರು, ಅವ್ರಿಗೆ ವ್ಯತ್ಯಾಸ.